ಅದೇ ಅವರೇ ಕಾರಣ ಸರ್, ಇದು ನಿರ್ಲಕ್ಷ್ಯವೇ ಕಾರಣ ಸರ್ ಇದಕ್ಕೆ. ಮತ್ತು ಹಾಗೂ ಸರಿಯಾದ ರೀತಿ ಅಂತಾರೆ, 10 ಗಂಟೆ ಮೇಲೆ ಅಣ್ಣ ಮಕ್ಕಳಾಗಲಿ ಇನ್ನಿತರ ಯಾರೇ ಬಂತು ಅಂತಾರೆ, ನಾವು ನೋಡೋಕ್ಕಾಗಲ್ಲ, ಅವ್ರಿಲ್ಲ, ಡಾಕ್ಟರ್ ಇಲ್ಲ, ಇಲ್ಲ, ಹಾಗಾಗಿ ನೋಡ್ಬೋದು. 4-5 ವರ್ಷದಿಂದ ಇಲ್ಲಿ ಸರಿಯಾದ ರೀತಿ ಸ್ಟಾಪ್ ಅಂದ್ರೆ ಲೇಡೀಸ್ ಡಾಕ್ಟರ್ ನಮ್ಗೆ ಈ ಹೋಬಳಿ ದೊಡ್ಡ ಹೋಬಳಿ, ಇಡೀ ಗುಂಡ್ಲಪೇಟೆ ತಾಲೂಕು ಅಂತಂದ್ರೆ ದೊಡ್ಡ ಹೋಬಳಿ, ಇಲ್ಲೇ ಲೇಡೀಸ್ ಡಾಕ್ಟರ್ ಅಂತಾರೆ. ಇವರು ಯಾವ ಥರ ಆರೋಗ್ಯ ಮಾಡ್ತಿದ್ರು, ಯಾತಕ್ಕೋಸ್ಕರ ಮಾಡ್ತಿದ್ರು, ಇದು ನಮ್ಮ ತೆರಗ ಮೇಲೆ ಅವರು ದುರುದ್ದೇಶ ಇಟ್ಕೊಂಡು ಈ ಥರ ಹಿಂದೂ ಮಾಡ್ತಾರೆ. ಉದ್ದೇಶ ಯಾವ ಕಾರಣಕ್ಕೆ ನಮ್ಗೆ ಇನ್ನೂ ಗೊತ್ತಾಯ್ತಿಲ್ಲ. ಇಷ್ಟು ನಮ್ಮ ತೆರಗಣೆ ಹೋಬಳಿ ಅಂತಾರೆ, ದೊಡ್ಡ ಊರಿದು ಗುಂಡ್ಲಪೇಟೆ ಬುಟ್ಟು ಅಂತಾರೆ, ನಮ್ಮ ತೆರಗಣೆ ಮೇಲೆ ದೊಡ್ಡದು. ಆದರೂ ಸುಸಜ್ಜಿತವಾದ ಡಾಕ್ಟರ್ ಇಲ್ಲ, ಒಬ್ಬ ನರ್ಸ್ಗಳಿಲ್ಲ, ಆಗ ಮುಖ್ಯವಾಗಿ ಲೇಡೀಸ್ ಡಾಕ್ಟ್ರ್ ಇಲ್ಲಿ. ಯಾವ ಡಾಕ್ಟ್ರು ಇದನ್ನು ಪಾಸ್ವರ್ಡ್ಗೆ ಇಷ್ಟಾಗಿದೆ ಸರ್, 2-3 ತಿಂಗಳಾಗಿದೆ. ಅವರು ಸಹ ಇನ್ನೂ ಇದಕ್ಕೆ 5 ತಿಂಗಳಾಗಿದೆ, ಇನ್ನೂ ಸಹ ಡಾಕ್ಟ್ರ್ ಇದಕ್ಕೆ ಬಂದಿಲ್ಲ. ಯಾವ ಕಾರಣಕ್ಕೆ ಬಂದಿಲ್ಲ? ಅದೇ ಕಬ್ಬಳೆ ನೋಡಿ, ನಮ್ಮೂರಿನ ಸೆಕ್ರೆ ಪ್ರತಿಯೊಂದು ಆರೋಗ್ಯವಾಗಲಿ ಯಾತಕ್ಕಾಗಲಿ ಹೋದಂತರ್ಗ ತುಂಬ ಅನುಕೂಲ ಮಾಡಿಕೊಟ್ಟಿದೆ. ನಮ್ಮ ತೆರಗಣೆ ಮತ್ತು ಪ್ರತಿಯೊಂದು ಇದೇ ಥರ ಮಾಡ್ತಿದ್ದಾರೆ. ಇದಕ್ಕೆಲ್ಲವೇ ನಮ್ಮ ತೆರಗಣೆಯಲ್ಲಿ ಹೋಗ್ತಿದ್ರೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಇದು ಸಂಬಂಧಪಟ್ಟಂಥ MP ಬಿಡು, MLA ಬಿಡು, ಯಾರೇ ಬಿಡು, ಇದಕ್ಕೆ ನಮ್ಮ ತೆರಗಣೆ ಒಕ್ಕೂಟ ಬರೋದು ಧಿಕ್ಕಾರ ಸಾರಿ ಸರ್. ಬರೋದಿಲ್ಲ ಸಂಬಂಧಿ ಈಗ ಪ್ರತಿದಿನ ಬರೋದಿಲ್ಲ ಎಲ್ಲ ಸಾರ್ವಜನಿಕವಾಗಿ ಒಂದಕ್ಕೆ ಎಲ್ಲ ಇದು ಹಾಸ್ಪಿಟ್ಲು ಇಡೀ ಸುತ್ತಮುತ್ತ ಅಲ್ಲೇ ನೋಡಿ. ಅದಕ್ಕೆ ಆಯ್ತು ಅದನ್ನ ಕೇಳಲ್ಲ, ಅದನ್ನ ಯಾವ ರೀತಿ ಕೇಳಬೇಕು ಅದಕ್ಕೆ ಅದಕ್ಕೆ ಒಂದು ನೀತಿ ಇರ್ತದೆ. ಅದೇ ರೀತಿ ಅದೇ ರೀತಿ ಏನ್ಬಿಟ್ಟು ಮಾಡಿ ತೊಂದರೆ ಕೊಡ್ತಾ ಇಲ್ಲ ಹೇಳ್ತೀನಿ ಕೇಳ್ತಾರೆ. ಅದನ್ನ ಅದನ್ನ ಮಾಡೋದು ತಪ್ಪು, ಈಗ ರಕ್ತ ಕಡೆ ಮಾಡೋದು ಬೇಡ. ಕೇಳ ಅದನ್ನ ಕೇಳೋ ರೀತಿಲೆ ಸರ್, ಇದು ಹಾಸ್ಪಿಟಲ್ ಏನಿದೆ ಬರ್ತಾರೆ ಹೇಳಿದ್ದೀನಿ. ನಿರ್ಲಕ್ಷ್ಯತೆಯಿಂದ ಈ ಹುಡುಗ ಇವ ಸತ್ತೋಗಿದ್ದಾನೆ, ಇದಕ್ಕೆಲ್ಲ ಅವರೇ ಮೂಲ ಕಾರಣ. ಈಗ ಇವ್ರ ಕುಟುಂಬ ಬೀದಿಗೆ ಬಂದ್ಬಿಡ್ತು. ಒಬ್ಬ ಮಗಳಿದ್ದಾಳೆ, ತಾಯಿ ಇದಾರೆ, ಹೆಣ್ಮಕ್ಳಿದ್ದಾರೆ, ಇವ್ರ ಕುಟುಂಬ ರಕ್ಷಣೆ ಮಾಡೋ ಹೊಣೆ ಯಾರ್ದು ಈಗ ಇವ್ರಿಗೆ? ಎದೆ ನೋವು ಅಂತ ಹಾಸ್ಪಿಟಲ್ ಹಾಸ್ಪಿಟಲ್ ಸಿಬ್ಬಂದಿಯಿಂದ ಅಲ್ವಾ? ಈಗ ನಾವು ಒಬ್ರಿಗೂ ಸಲ ಮಾಡ್ತಿದ್ವಾ, ಇಲ್ಲ ನನ್ನ ಮನೆ ಕೆಲಸಕ್ಕೆ ನಿಮ್ಮ ಮನೆ ಕೆಲಸಕ್ಕೆ ಮಾಡ್ತಿದ್ವಾ? ಸಾರ್ವಜನಿಕವಾಗಿ ಮಾಡ್ತಾ ಇರೋದು ಎಲ್ಲ ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲ ಸೇರ್ಸ್ ಮಾಡ್ತಾ ಇರೋದು ಅಲ್ವಿದು. ನಾಳೆ ಇನ್ನೊಬ್ಬ ಹಳ್ಳಿ ಯಾವಾಗ ಇನ್ನಿದೆ ನೋವು ಇತ್ತು ಅವ್ರಿಗೆ, ಎದೆ ನೋವು ಯಾವಾಗ ಇನ್ನಿತ್ತು?